ದಿನಗಳು ಕಳೆಯುತ್ತಲೇ ಇವೆ ನೋಡ ನೋಡುತ್ತಿದ್ದಂತಲೇ ಸ್ಪಂದನ ಆಲುತುಪ್ಪ ಶಾಸ್ತ್ರದ ದಿನ ಬಂದೇ ಬಿಡ್ತು ವಿಜಯ್ ಮಗ ಹಾಗೂ ಕುಟುಂಬ ಸಮೇತರೊಂದಿಗೆ ಬಹಳ ದುಃಖದಿಂದಲೇ ಆಲುತುಪ್ಪ ಕಾರ್ಯಕ್ಕೆ ಬಂದಿದ್ದರು ನಟ ವಿಜಯ ರಾಘವೇಂದ್ರ ಅವರ ಪ್ರೀತಿಯ ಪತ್ನಿ ಸ್ಪಂದನ ಅವರು ಪಂಚಭೂತಗಳಲ್ಲಿ ಲೀನರಾಗಿ ಹೋಗಿದ್ದಾರೆ ಆದರೂ ಅವರ ನೆನಪು ಇನ್ನೂ ಮಾಸಿಲ್ಲ ಸ್ಪಂದನ ಸಾವು ನಿಜಕ್ಕೂ ಯಾರೂ ಕೂಡ ಯೋಚಿಸಲು ಸಾಧ್ಯವಿಲ್ಲ ಕೆಲವು ದಿನಗಳ ಹಿಂದಷ್ಟೇ ಸ್ಪಂದನ ಅವರ ಅಂತಿಮ ಸಂಸ್ಕಾರವನ್ನು ವಿದ್ಯುತ್ ಚಾಲಿತ ಯಂತ್ರದ ಮೂಲಕ ನಡೆಸಿ ಅದರಲ್ಲಿ ಉಳಿದ ಬೂದಿಯನ್ನು ಮಡಿಕೆ ಮೂಲಕ ಸಂಗ್ರಹಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಹಾಗಾದ್ರೆ ಈ ಮಧ್ಯೆ ನಡೆದ ಪವಾಡಗಳು ಏನು ಬೂದಿಯನ್ನು ಪಡೆದ ನಂತರ ತಿಥಿ ಹೇಗಿರುತ್ತೆ ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ವಹಿಸು ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹೌದು ಕಸಿನ್ಸ್ ಜೊತೆ ಥೈಲ್ಯಾಂಡ್ಗೆ ತೆರಳಿದ್ದ ಸ್ಪಂದನ ಮತ್ತೆ ಭಾರತಕ್ಕೆ ಬರಲಿಲ್ಲ ಅಲ್ಲಿಯೇ ಹೃದಯಾಘಾತದಿಂದ ನಿಧನ ಹೊಂದಿದ್ದರು ವಿಜಯ ರಾಘವೇಂದ್ರ ಹಾಗೂ ಸ್ಪಂದನಾಗೆ ಹದಿನಾರು ವರ್ಷದ ಮುದ್ದಾದ ಮಗನಿದ್ದಾನೆ ಅವನನ್ನು ಬಿಟ್ಟು ಸ್ಪಂದನ ಬಾರದ ಲೋಕಕ್ಕೆ ತೆರಳಿದ್ದಾರೆ ಸ್ಪಂದನರ ಅಂತಿಮ ದರ್ಶನವನ್ನು ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಇದಕ್ಕೆ ಚಿತ್ರರಂಗದ ಗಣ್ಯರು ಸ್ನೇಹಿತರು ಅನೇಕರು ಬಂದಿದ್ದು ಸ್ಪಂದನರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಸ್ಪಂದನರವರನ್ನ ಕಳೆದುಕೊಂಡ ರಾಗು ಮತ್ತು ಮಗನ ಸ್ಥಿತಿಯಂತೂ ಮಾತಿನಲ್ಲಿ ಹೇಳೋಕೆ ಸಾಧ್ಯವಿಲ್ಲ ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಚೇತರಿಸಿಕೊಳ್ಳುವ ಸ್ಥಿತಿಯಲ್ಲಿ ರಾಗು ಇಲ್ಲ ಏನೂ ಸ್ಪಂದನ ಮಗನಂತೂ ಅಮ್ಮನನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾನೆ ಈಡಿಗ ಸಂಪ್ರದಾಯದಂತೆ ಸ್ಪಂದನ ಅವರ ಅಂತ್ಯಕ್ರಿಯೆ ನಡೆಯಿತು ಸ್ಪಂದನ ಅವರು ಮೂಲತಃ ತುಳುನಾಡಿನ ಬೆಳ್ತಂಗಡಿಯವರಾಗಿದ್ದು ಸಂಸ್ಕೃತಿಯ ಪ್ರಕಾರ ತಿಥಿ ಕಾರ್ಯಕ್ರಮವನ್ನು ನಡೆಸಿದರೆ ಆ ಅಂತ್ಯಕ್ರಿಯೆ ಬೂದಿಯನ್ನು ಮರದಲ್ಲಿ ಕಟ್ಟಿ ಐದನೇ ದಿನಕ್ಕೆ ಬೂದಿಯನ್ನು ಒಟ್ಟು ಮಾಡಿ ಒಂದು ತುಳಸಿ ಗಿಡ ನೆಟ್ಟು ಅನಂತರ ಹದಿಮೂರನೇ ದಿನಕ್ಕೆ ತುಳಸಿ ಗಿಡದ ಬಳಿ ಊಟವನ್ನು ಬಡಿಸುವ ಕ್ರಮವಿದೆ ಅನಂತರ ಹದಿನಾರನೇ ದಿನಕ್ಕೆ ಶ್ರೀ ಕ್ಷೇತ್ರ ಗೋಕರ್ಣ ಅಥವಾ ವಡಮಂಡೇಶ್ವರಗಳಂತಹ ಕ್ಷೇತ್ರಗಳಲ್ಲಿ ಬೂದಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ ಇಂಥ ಪೂಜಾ ಪವಾಡ ವಿಧಿವಿಧಾನಗಳನ್ನು ನಡೆಸಿದಾಗ ಮಾತ್ರ ತುಳುನಾಡಿನ ಸಂಸ್ಕೃತಿಯಲ್ಲಿ ತಿಥಿ ಮಾಡಲು ಸಾಧ್ಯ ಇದರಿಂದ ಸ್ಪಂದನವರಾತ್ಮಕ್ಕೆ ಶಾಂತಿ ಸಿಗಲು ಸಾಧ್ಯ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು